ಎಜುಕೇಶನ್ ಯೂಟ್ಯೂಬ್ ಚಾನಲ್ ಮಿತ್ರರೇ ನಾನು ನಿಮ್ಮ ಪ್ರೀತಿಯ ರಾವ್ ಸರ್ ಈಗಾಗಲೇ ಕೆ ಎಸ್ ಕಾಲ್ಫಾರಮ್ ಆಗಿದೆ ಜೊತೆಗೆ ಗ್ರಾಮ ಮಟ್ಟದ ಅಧಿಕಾರಿಗಳು ಕೂಡ ಕಾಲ್ಫಾರ್ಮ್ ಆಗಿದೆ ಅವರಿಗೆ ಸಂಬಂಧಪಟ್ಟಂತೆ ಅವರ ಸಿಲೆಬಸ್ಗಳನ್ನು ನಾವು ನೋಡಿದಾಗ ಮುಖ್ಯವಾಗಿ ಕರ್ನಾಟಕದ ಮೇಲೆ ಫೋಕಸ್ ಮಾಡ್ಯಾರ ಅದಕ್ಕೋಸ್ಕರ ನಾವು ಇವತ್ತಿನ ಕ್ಲಾಸಲ್ಲಿ ಕರ್ನಾಟಕದ ಇತಿಹಾಸವನ್ನು ಆಳವಾಗಿ ಅಧ್ಯಯನ ಮಾಡ ಮೊದಲನೇದಾಗಿ ಮಿತ್ರರೇ ಇಲ್ಲಿ ಕರ್ನಾಟಕ ಎಂಬ ಪದದ ಉಲ್ಲೇಖ ಯಾವ ಪದದ ಉಲ್ಲೇಖ ಕರ್ನಾಟಕ ಗೊತ್ತಿರಲಿ ಕರ್ನಾಟಕ ಎಂಬ ಪದದ ಉಲ್ಲೇಖ ಮೊಟ್ಟ ಮೊದಲ ಬಾರಿಗೆ ನಮಗೆ ಯಾವ ಗ್ರಂಥದಲ್ಲಿ ಸಿಗತ್ತೆ ಅಂದ್ರ ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾಪರ್ವದಲ್ಲಿ ಕರ್ನಾಟಕ ಪದ ಬಗ್ಗೆ ಮೊಟ್ಟ ಮೊದಲ ಬಾರಿ ಮಾಹಿತಿ ಸಿಗುತ್ತೆ ಹಂಗಾರ ಈ ಕರ್ನಾಟಕಕ್ಕೆ ಬೇರೆ ಬೇರೆ ಹೆಸರಿನಿಂದ ಕರೀತಾರ ಕುಂತಳ ದೇಶ ವೈಜಯಂತಿ ಅಂತ ಕರಿತಾರ ಕರ್ನಾಡು ಅಂತ ಕರಿತಾರ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಬ್ಬ ಇತಿಹಾಸಕಾರ ಬರ್ತಾನ ಜಿಯೋಗ್ರಫಿ ತಜ್ಞ ತಾಲೇಮಿ ಅಂತ ಯಾರು ಬರ್ತಾರ್ರಿ ತಾಲೇಮಿ ಈ ಟಾಲೇಮಿ ತನ್ನ ಜಿಯೋಗ್ರಫಿ ಕೃತಿಯಲ್ಲಿ ಕರ್ನಾಟಕವನ್ನ ಬೈಜಾಂಟಿಯನ್ ಅಂತ ಕರೆದಾನ ಏನಂತ ಕರೆದಾನ್ರಿ ಕರ್ನಾಟಕವನ್ನ ಬೈಜಾಂಟಿಯನ್ ಅಂತ ಕರೆದಾನ ಅಷ್ಟೇ ಅಲ್ಲ ಒಬ್ಬ ವಿದ್ವಾಂಸ ಬರ್ತಾನ ರಾಜಶೇಖರ ಈ ರಾಜಶೇಖರ ತನ್ನ ಕಾವ್ಯವಾಗಿರುವಂಥ ರಾಜಶೇಖರನ ಕೃತಿಯಾಗಿರುವಂಥ ಕಾವ್ಯ ಮೀಮಾಂಸೆ ರಾಜಶೇಖರನ ಕಾವ್ಯ ಮೀಮಾಂಸೆಯಲ್ಲಿ ಕರ್ನಾಟಕವನ್ನ ಏನಂತ ಕರೆನ ಕುಂತಳ ದೇಶ ಅಥವಾ ಕುಂತಳ ಪ್ರದೇಶ ಅಂತ ಕರೆದಾನ ಹೀಗೆ ಹಲವು ಹೆಸರಿನಿಂದ ಕರೆದಾರ ಅಷ್ಟೇ ಅಲ್ಲ ತಮಿಳು ಕೃತಿಯಾಗಿರುವಂಥ ಶಿಲಪದಿಗಾರಂ ಆ ಶಿಲಪದಿಗಾರಂ ಕೃತಿಯಲ್ಲಿ ಕರ್ನಾಟಕವನ್ನ ಕರುನಾಡರ್ ಅಂತ ಕರೆದರ್ ಏನಂತ ಕರು ಕರುನಾಡರ್ ಹೀಗೆ ಹಲವು ಹೆಸರುಗಳಿಂದ ಕರ್ನಾಟಕದ ಬಗ್ಗೆ ಮಾಹಿತಿ ಸಿಗತ್ತೆ ಹಾಗಾದ್ರೆ ಕರ್ನಾಟಕದ ಗಡಿ ರೇಖೆಯ ಕುರಿತು ಉಲ್ಲೇಖಿಸುವ ಮೊಟ್ಟ ಮೊದಲ ಗ್ರಂಥ ಯಾವಪ್ಪ ಅಂದ್ರೆ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಯಾವ್ದ್ರಿ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಈ ಕವಿರಾಜ್ಯ ಮಾರ್ಗದಲ್ಲಿ ಕನ್ನಡ ನಾಡಿನ ಗಡಿ ರೇಖೆಯ ಕುರಿತು ಉಲ್ಲೇಖಿದೆ ಗೋದಾವರಿಯಿಂದ ಕಾವೇರಿವರೆಗೆ ವರ್ಮಿರ್ಪನಾಡಾದ ಕನ್ನಡದೋಳು ಜನಪದ ಗೋದಾವರಿಯಿಂದ ಕಾವೇರಿವರೆಗೆ ಹರಡಿದ್ದು ಕಾವೇರಿ ನದಿ ತೀರದವರಿಗೆ ಹರಡ ಹರಡಿದ ಪ್ರದೇಶವೇ ಕನ್ನಡ ನಾಡಿನ ಪ್ರದೇಶ ಅಂತ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗದಲ್ಲಿ ಸಿಗುತ್ತೆ ಇದು ಕರ್ನಾಟಕದ ಕುರಿತು ಸಂಕ್ಷಿಪ್ತ ಈ ಕರ್ನಾಟಕವನ್ನ ಮೊಟ್ಟ ಮೊದಲ ಬಾರಿಗೆ ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ಅಚ್ಚ ಕನ್ನಡದ ರಾಜ್ಯ ಮನೆತನ ಅಂದ್ರೆ ಬನವಾಸಿಯ ಕದಂಬರು ಕರ್ನಾಟಕವನ್ನಾಳಿದ ಮೊಟ್ಟ ಮೊದಲ ಅಚ್ಚ ಕನ್ನಡದ ರಾಜ್ಯ ಮಾಡಿ ಬನವಾಸಿಯ ಕದಂಬರು ಈ ಇತಿಹಾಸದ ಕುರಿತು ಅಥವಾ ಬನವಾಸಿ ಕದಂಬರ ಕುರಿತು ನಾವೀಗ ಅಧ್ಯಯನ ಮಾಡೋಣ ಬನ್ನಿ ಓಕೆ ಬನವಾಸಿಯ ಕದಂಬರ್ ನಾವು ತಗೊಂಡಾಗ ಈ ಕದಂಬರು ಅಂತ ಹೆಸರು ಹೆಂಗ್ ಬಂತ್ರಿ ಅಂತ ಕೆಲವೊಂದಿಷ್ಟು ದಂತಕಥೆಗಳದ ಮಿತ್ರರೇ ಏನು ದಂತಕಥೆಗಳಂದ್ರ ಶಿವ ಪಾರ್ವತಿಯರು ವಿಹಾರಕ್ಕೆಂದು ಬಂದಾಗ ಅವರ ಸಮಾಗಮದಿಂದ ಒಬ್ಬ ಮಗು ಜನ ಸತ್ತೆ ಆ ಮಗುವೇ ಈ ಮನೆತನದ ಸ್ಥಾಪಕ ಕದಂಬ ವೃಕ್ಷದ ಕೆಳಗೆ ಶಿವ ಪಾರ್ವತಿಯರಿಬ್ಬರು ವಿಹಾರಕ್ಕೆಂದ ಬಂದಾಗ ಕದಂಬ ವೃಕ್ಷದ ಕೆಳಗೆ ಇವರು ರೆಸ್ಟ್ ಮಾಡ್ತಿರುವಾಗ ಅಲ್ಲಿ ಒಬ್ಬ ಮಗು ಜನಸ್ತಾನೆ ಅವನೇ ಈ ಮನೆತನದ ಸ್ಥಾಪಕ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ಕತೆ ಬರುತ್ತೆ ಏನಪ್ಪ ಇನ್ನೊಂದು ಕತೆ ಅಂದ್ರ ಈ ಮನೆತನದ ಸ್ಥಾಪಕ ಮಯೂರ ವರ್ಮ ಈ ಮಯೂರ ವರ್ಮನ ಅಜ್ಜ ಒಬ್ಬಿರ್ತಾನೆ ವೀರ ಶರ್ಮ ಅಂತ ಈ ವೀರ ಶರ್ಮನ ಮನೆ ಹತ್ತಿರ ಒಂದು ವೃಕ್ಷ ಇರತ್ತೆ ಕದಂಬ ವೃಕ್ಷ ಈ ಕದಂಬ ವೃಕ್ಷ ಆತನ ಮನೆ ಹತ್ತಿರ ಈ ಮನೆತನಕ್ಕೆ ಕದಂಬರ್ ಎಂಬ ಹೆಸರು ಬರುತ್ತೆ ಹಾಗಾಗಿ ಇನ್ನೊಂದು ಕತೆ ಇದೆ ಏನ್ರಿ ಶಿವ ಮತ್ತು ತ್ರಿಪುರಾಸುರ ಎಂಬ ರಾಕ್ಷಸರು ಕಾಳಗವನ್ನು ಮಾಡ್ತಿರಬೇಕಾದ ಶಿವನ ಬೆವರಿನ ಎಂದು ಕದಂಬ ವೃಕ್ಷದ ಕೆಳಗೆ ಬಿದ್ದಿದ್ರಿಂದ ಆ ಕದಂಬ ವೃಕ್ಷದ ಕೆಳಗೆ ಒಬ್ಬ ಯುವಕ ಜನಿಸ್ತಾನೆ ಅವನೇ ಈ ಮನೆತನದ ಸ್ಥಾಪಕ ಅಂತ ಹಲವಾರು ದಂತಕಥೆಗಳು ಆದರೆ ಇವನ್ನೆಲ್ಲವನ್ನು ಪಕ್ಕಕ್ಕಿಟ್ಟು ನಮ್ಮ ಇತಿಹಾಸಕಾರ ಹೇಳ್ತಾರೆ ಇವರ ಮನೆತನದ ಸಮೀಪ ಒಂದು ಕದಂಬ ವೃಕ್ಷ ಇತ್ತು ಆದ್ದರಿಂದ ಈ ಮನೆತನಕ್ಕೆ ಕದಂಬರು ಎಂಬ ಹೆಸರು ಬಂತಂತ ಎಸ್ ಹಾಗಾದರೆ ಈ ಮನೆತನದ ಸ್ಥಾಪಕ ಯಾರಂತ ನೋಡೋಣ ಈ ಮನೆತನದ ಸ್ಥಾಪಕ ಮಯೂರ ವರ್ಮ ಈ ಮನೆತನದ ಸ್ಥಾಪಕ ಮಯೂರ ವರ್ಮ ಈತನ ತಂದೆ ಬಂಧು ಸೇನ ಈತನ ತಂದೆ ಬಂಧು ಸೇನ ಈ ಬಂಧು ಸೇನನ ತಂದೆ ಅಥವಾ ಮಯೂರ ವರ್ಮನ ತಾತ ಯಾರಪ್ಪ ಅಂದ್ರ ವೀರ ಶರ್ಮ ಯಾರು ವೀರ ಶರ್ಮ ಎಸ್ ಹಾಗಾದ್ರೆ ಇವರ ರಾಜಧಾನಿ ಯಾವುದು ಇವರ ರಾಜಧಾನಿ ಅಂತ ನೋಡಿದಾಗ ಬನವಾಸಿ ಇವರ ರಾಜಧಾನಿ ಬನವಾಸಿ ಆಗಿರುತ್ತದೆ ಮಿತ್ರರೇ ಹಾಗಾದ್ರೆ ಇವರ ಲಾಂಛನ ಯಾವುದಂತ ನೋಡಿದಾಗ ಸಿಂಹ ಲಾಂಛನ ಇವರ ಲಾಂಛನ ಸಿಂಹ ಲಾಂಛನ ಆಗಿರ್ತದೆ ಮಿತ್ರರೇ ಒಂದ್ಸರಿ ಪಿ ಸಿ ಎಕ್ಸಾಮ್ ನಲ್ಲಿ ಪ್ರಶ್ನೆ ಕೇಳ್ಯಾರ ಏನಂತ ಕೇಳಿದ್ರ ಕದಂಬರ ಕೋರ್ಟ್ ಲಾಂಗ್ವೇಜ್ ಯಾವ್ದು ಅಂತ ಕೇಳಿದ್ರೆ ಕೋರ್ಟ್ ಲ್ಯಾಂಗ್ವೇಜ್ ಅಂದ್ರೆ ಕದಂಬರ ಆಡಳಿತ ಭಾಷೆಗಳು ಯಾವಂತ ಕೇಳಿದ್ರ ಹಾಗಾದ್ರೆ ಇವರ ಕೋಟ್ ಲ್ಯಾಂಗ್ವೇಜ್ ಅಥವಾ ಆಡಳಿತ ಭಾಷೆಗಳು ಯಾವಪ್ಪ ಅಂದ್ರ ಪ್ರಾಕೃತ ಪ್ರಾಕೃತ ಸಂಸ್ಕೃತ ಸಂಸ್ಕೃತ ಮತ್ತು ಕನ್ನಡ ಈ ಭಾಷೆಯನ್ನು ನಾವು ಕೋಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಏನಂತ ಕರಿತೀವಿ ಕೋರ್ಟ್ ಲ್ಯಾಂಗ್ವೇಜ್ ಹಾಗಾದ್ರೆ ಲಾಂಛನ ಸಿಮ್ ಆಯಿತು ಇವರ ಧ್ವಜ ಯಾವುದಪ್ಪ ಅಂದ್ರೆ ವಾನರ ಧ್ವಜ ಧ್ವಜ ವಾನರ ಧ್ವಜ ಧ್ವಜ ವಾನರ ಧ್ವಜ ಹಾಗಾದರೆ ಇವರು ಯಾವ ಗೋತ್ರಕ್ಕೆ ಅಥವಾ ಯಾವ ಕುಲಕ್ಕೆ ಸೇರಿದವರು ಇವರ ಕುಲ ಯಾವುದು ಇವರ ಕುಲ ಮಾನವ್ಯ ಗೋತ್ರಕ್ಕೆ ಸೇರಿದ ಮಾನವ್ಯ ಗೋತ್ರಕ್ಕೆ ಮಾನವ್ಯ ಗೋತ್ರಕ್ಕೆ ಸೇರಿದ ಹಾರತಿ ಬ್ರಾಹ್ಮಣರು ಹಾರತಿ ಬ್ರಾಹ್ಮಣರು ಮಾನವ್ಯ ಗೋತ್ರಕ್ಕೆ ಸೇರಿದ ಹಾರತಿ ಬ್ರಾಹ್ಮಣರು ಅಂತ ಹೇಳ್ತೀವಿ ಎಸ್ ಇವರ ಕಾಲದ ಒಂದು ಬೆಳ್ಳಿಯ ನಾಣ್ಯ ಯಾವ್ದ್ರಿ ಅಂದ್ರ ಪದ್ಮಟಂಕ ಇವರ ಕಾಲದ ಒಂದು ಬೆಳ್ಳಿಯ ನಾಣ್ಯ ಪದ್ಮಟಂಕ ಪದ್ಮ ಪದ್ಮಟಂಕವಾಗಿರುತ್ತದೆ ಮಿತ್ರರಿ ನೋಡಿ ಕದಂಬ ಮನೆತನದ ಸ್ಥಾಪಕ ಮಯೂರವರ್ಮ ಆತನ ತಂದೆ ಬಂಧುಸೇನಾ ಆತನ ತಾತ ಅಥವಾ ಅಜ್ಜ ವೀರಶರ್ಮ ಇವ ಮನೆತನದ ರಾಜಧಾನಿ ಬನವಾಸಿ ಈ ಬನವಾಸಿ ಇವಾಗ ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ವರದಾ ನದಿ ತೀರದಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯ ವರದಾ ನದಿ ತೀರದಲ್ಲಿದೆ ಯಾವ ನದಿ ತೀರ ವರದಾ ನದಿ ತೀರದಲ್ಲಿದೆ ಇವರ ಲಾಂಛನ ಯಾವತ್ತಂದ್ರ ಸಿಂಹ ಕದಂಬರ ಲಾಂಛನ ಸಿಂಹ ಧ್ವಜ ಯಾವುದಾಗಿರುತ್ತೆ ಅಂದ್ರೆ ವಾನರ ಧ್ವಜ ಧ್ವಜ ವಾನರ ಧ್ವಜ ಇವರ ಆಡಳಿತ ಭಾಷೆ ಪ್ರಾಕೃತ ಸಂಸ್ಕೃತ ಮತ್ತು ಕನ್ನಡ ಈ ಮೂರು ಭಾಷೆಗಳಿಗೆ ನಾವು ಕೋಟ್ ಲ್ಯಾಂಗ್ವೇಜ್ ಅಂತ ಕೇಳ್ತೀವಿ ಆಲ್ರೆಡಿ ಒಂದ್ಸರಿ ಎಕ್ಸಾಮ್ ನಲ್ಲಿ ಇದು ಕ್ವಶನ್ ಆಗಿದೆ ಎಸ್ ಯಾವ ಕುಲಕ್ಕೆ ಸೇರಿದರು ಈ ಕದಂಬರು ಯಾವ ಕುಲಕ್ಕೆ ಸೇರಿದರೆ ಮಾನವ್ಯ ಗೋತ್ರಕ್ಕೆ ಸೇರಿದ ಹಾರತಿ ಬ್ರಾಹ್ಮಣರು ಅಂತ ಕೇಳ್ತೀವಿ ಭಾರತಿ ಬ್ರಾಹ್ಮಣರು ಅಥವಾ ಭಾರತಿ ಬ್ರಾಹ್ಮಣರ ಅಂತ ಕರಿತೀವಿ ಇಷ್ಟು ಇವರ ಕುರಿತು ಯಾರ ಕುರಿತೇ ಬನವಾಸಿ ಕದಂಬರ ಎಸ್ ಇವರ ಕುರಿತು ನಮಗೆ ಮಾಹಿತಿಯನ್ನು ಒದಗಿಸುವಂತ ದಾಖಲೆಗಳು ಅಥವಾ ಮೂಲಾಧಾರಗಳು ಯಾವಂತ ನೋಡೋಣ ಬನ್ನಿ ಕದಂಬರ ಮೂಲದ ಕುರಿತು ನಮಗೆ ಮಾಹಿತಿಯನ್ನು ನೀಡುವಂತ ದಾಖಲೆಗಳು ಯಾವುವು ಅಂತ ನೋಡೋಣ ಮೊದಲನೇದಾಗಿ ಚಂದ್ರವಳ್ಳಿ ಶಾಸನ ಯಾವ ಶಾಸನ ರೀ ಚಂದ್ರವಳ್ಳಿ ಶಾಸನ ಚಂದ್ರವಳ್ಳಿ ಶಾಸನ ನೋಡ್ರಿ ಮಿತ್ರರೇ ಈ ಚಂದ್ರವಳ್ಳಿ ಶಾಸನ ಇದರ ಕಾಲ ಎಷ್ಟಪ್ಪ ಅಂದ್ರ ನಾಲ್ಕನೇ ಶತಮಾನ ಇದರ ಕಾಲ ನಾಲ್ಕನೇ ಶತಮಾನ ಈ ಚಂದ್ರವಳ್ಳಿ ಶಾಸನ ಎಲ್ಲಿ ಬರುತ್ತೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿ ಸ್ಥಳ ಚಿತ್ರದುರ್ಗ ಜಿಲ್ಲೆ ಚಂದ್ರವಳ್ಳಿ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಚಂದ್ರವಳ್ಳಿ ಚಿತ್ರದುರ್ಗ ಜಿಲ್ಲೆ ಚಂದ್ರವಳ್ಳಿ ಎಸ್ ಹಾಗಾದ್ರೆ ಈ ಚಂದ್ರವಳ್ಳಿ ಶಾಸನದ ವಿಶೇಷತೆ ಏನು ಈ ಚಂದ್ರವಳ್ಳಿ ಶಾಸನದ ವಿಶೇಷಣೆ ಏನಪ್ಪ ಅಂದ್ರೆ ಈ ಚಂದ್ರವಳ್ಳಿ ಶಾಸನ ಈ ಕದಂಬ ಮನೆತನದ ಸ್ಥಾಪಕನಾಗಿರುವಂತ ಮಯೂರವರ್ಮನ ಸಾಧನೆಗಳ ಕುರಿತು ಹೇಳಲ್ಲ ಆತನ ಆಡಳಿತದ ಕುರಿತು ಮಾಹಿತಿಯನ್ನು ನೀಡುವಂತ ಶಾಸನ ಇದು ಮಯೂರವರ್ಮನ ಆಡಳಿತದ ಕುರಿತು ಮುಖ್ಯವಾಗಿ ಗೊತ್ತಿರಬೇಕು ಮಯೂರವರ್ಮನ ಆಡಳಿತ ಚಂದ್ರವಳಿ ಶಾಸನ ಮೊದಲನೇದಾಗಿ ಮಯೂರವರ್ಮನ ಆಡಳಿತದ ಕುರಿತು ತಿಳಿಸತ್ತೆ ಎಸ್ ಮತ್ತೆ ಅದರ ಕುರಿತು ತಿಳಿಸತ್ತೆ ಮಿತ್ರರಂದ್ರೆ ಈತ ಮಯೂರವರ್ಮ ಬ್ರಾಹ್ಮಣರಿಗಾಗಿ ಒಂದು ನೂರ ನಲವತ್ನಾಲ್ಕು ಹಳ್ಳಿಗಳನ್ನು ಗ್ರಾಮಗಳನ್ನು ಒನ್ ಫಾರ್ಟಿ ಫೋರ್ ನೂರ ನಲವತ್ನಾಲ್ಕು ಗ್ರಾಮಗಳನ್ನು ನೂರ ನಲವತ್ನಾಲ್ಕು ಗ್ರಾಮಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ನೀಡಿದ್ದ ಅಂತ ಅಂತೇಳ ಬ್ರಾಹ್ಮಣರಿಗೆ ಒಂದು ನೂರ ನಲವತ್ನಾಲ್ಕು ಹಳ್ಳಿಗಳನ್ನ ದಾನವಾಗಿ ನೀಡುತ್ತೆ ಇನ್ನು ವಿಶೇಷವಾಗಿ ಮತ್ತೇನ್ ಹೇಳತ್ತರಿ ಚಂದ್ರವಳಿ ಶಾಸನ ಅಂತಂದ್ರೆ ಮಿತ್ರರಲ್ಲೇ ಗೊತ್ತಿರಲಿ ಏನಪ್ಪಾ ಅಂದ್ರ ಚಂದ್ರವಳಿ ಒಳಗ ಒಂದು ಕೆರೆ ಇರುತ್ತೆ ಆ ಕೆರೆಯ ಒಡ್ಡನ್ನು ಎತ್ತರಿಸಿದರ ಕುರಿತು ಚಂದ್ರವಳ್ಳಿಯ ಕೆರೆಯ ಚಂದ್ರವಳ್ಳಿಯ ಕೆರೆಯ ಒಡ್ಡನ್ನು ಎತ್ತರಿಸದರ ಕುರಿತು ಈ ಚಂದ್ರವಳಿ ಶಾಸನ ಮಾಹಿತಿಯನ್ನು ನಮಗೆ ನೀಡುತ್ತೆ ಚಂದ್ರವಳಿ ಶಾಸನ ಪ್ರಮುಖ ಅಂಶಗಳು ಏನ್ರಿ ಮಯೂರವರ್ಮನ ಆಡಳಿತದ ಕುರಿತು ತಿಳಿಸುತ್ತೆ ಜೊತೆಗೆ ಆ ಮಯೂರವರ್ಮ ತಾಳ್ಗುಂದದ ಬ್ರಾಹ್ಮಣರಿಗೆ ಯಾವ ಬ್ರಾಹ್ಮಣರಿಗೆ ತಾಳ್ಗುಂದದ ಬ್ರಾಹ್ಮಣರಿಗೆ ನೂರ ನಲವತ್ನಾಲ್ಕು ಗ್ರಾಮಗಳನ್ನ ಅಥವಾ ಹಳ್ಳಿಗಳನ್ನ ದಾನವಾಗಿ ಅಥವಾ ದತ್ತಿಯಾಗಿ ನೀಡಿದಂತ ಹೇಳುತ್ತೆ ಜೊತೆಗೆ ಅಲ್ಲಿನ ಸುತ್ತಮುತ್ತಲ ಚಂದ್ರವಳ್ಳಿ ಸುತ್ತಮುತ್ತಲಿರುವಂಥ ರೈತಾಪಿ ಜನರಿಗೆ ಕೃಷಿ ನೀರಾವರಿಗೆಂದು ಅನುಕೂಲವಾಗಲೆಂದು ಅಲ್ಲಿರುವಂತಹ ಕೆರೆಯ ಒಡ್ಡನ್ನು ಎತ್ತರಿಸಿ ನೀರಾವರಿಯಾಗಿ ಅನುಕೂಲತೆಯನ್ನ ಮಾಡಿಕೊಟ್ಟದರ ಕುರಿತು ಸ್ಪಷ್ಟವಾದ ಮಾಹಿತಿಯನ್ನು ನೀಡುವುದು ಚಂದ್ರವಳ್ಳಿ ಶಾಸನ ಎಸ್ ನೆಕ್ಸ್ಟ್ ಇನ್ನೊಂದು ಯಾವ ಶಾಸನ ಅಂತ ನೋಡೋಣ ಎಸ್ ಇನ್ನೊಂದು ಹೇಳ್ಬೇಕಂದ್ರೆ ಈ ಶಾಸನದ ಭಾಷೆ ಯಾವುದು ಅಂದ್ರೆ ಪ್ರಾಕೃತ ಭಾಷೆ ಶಾಸನದ ಭಾಷೆ ಅಂದ್ರೆ ಪ್ರಾಕೃತ ಚಂದ್ರವಳ್ಳಿ ಶಾಸನದ ಭಾಷೆ ಯಾವತ್ತಪ್ಪ ಅಂದ್ರ ಪ್ರಾಕೃತ ಭಾಷೆ ಒಳಗದ ಯಾವ ಲಿಪಿಯಲ್ಲಿ ಅಂದ್ರ ಬ್ರಾಹ್ಮಿ ಲಿಪಿ ಒಳಗದ ಎಷ್ಟನೇ ಶತಮಾನಕ್ಕೆ ಸೇರಿದಂದ್ರ ನಾಲ್ಕನೇ ಶತಮಾನಕ್ಕೆ ಸೇರಿದೆ ಎಸ್ ನೆಕ್ಸ್ಟ್ ಶಾಸನ ಯಾವ್ದಂತ ನೋಡೋಣ ಬನ್ನಿ ಎಸ್ ನೆಕ್ಸ್ಟ್ ಶಾಸನ ತಾಳಗುಂದ ಶಾಸನ ತಾಳಗುಂದ ಶಾಸನ ಮಿತ್ರರೆ ಇದರ ಕಾಲ ಎಷ್ಟು ಅಂದ್ರೆ ನಾನ್ನೂರ ಐವತ್ತು ಇದರ ಕಾಲ ಎಷ್ಟೇ ನಾಲ್ಕುನೂರ ಐವತ್ತು ಎಸ್ ಈ ಶಾಸನದ ಭಾಷೆ ಯಾವುದು ಅಂತ ನೋಡೋದಾದ್ರೆ ಶಾಸನದ ಭಾಷೆ ಸಂಸ್ಕೃತ ಭಾಷೆ ಒಳಗದ ಯಾವ ಭಾಷೆ ಒಳಗದರೆ ಸಂಸ್ಕೃತ ಭಾಷೆ ಒಳಗದ ಸಂಸ್ಕೃತ ಭಾಷೆ ಎಲ್ಲಿದೆ ಎಸ್ ಹಾಗಾದ್ರೆ ಮಿತ್ರರೆ ಈ ಶಾಸವನವನ್ನ ಹೊರಡಿಸಿದವರು ಯಾರು ಕರ್ತೃ ಯಾರಂತ ನೋಡೋಣ ಈ ಶಾಸನದ ಕರ್ತೃ ಅಥವಾ ಹೊರಡಿಸಿದವರು ಯಾರಪ್ಪ ಅಂದ್ರೆ ಕುಬ್ಜ ಕವಿ ಯಾರೇ ಕುಬ್ಜ ಕವಿ ಅಥವಾ ಕವಿ ಕುಬ್ಜ ಅಂತ ಕರಿತೀವಿ ಕುಬ್ಜ ಕವಿ ಅಥವಾ ಕವಿ ಕುಬ್ಜ ಎಸ್ ಈ ಶಾಸನದ ಪ್ರಮುಖ ಅಂಶ ಈ ಶಾಸನದ ಪ್ರಮುಖ ಅಂಶ ಏನಂತ ನೋಡೋಣ ಬನ್ನಿ ಮಿತ್ರರೇ ಈ ಶಾಸನದ ಪ್ರಮುಖ ಅಂಶಗಳು ಏನೇನಂದ್ರೆ ಮೊದಲನೇದಾಗಿ ಗೊತ್ತಿರಲಿ ಮಿತ್ರರೇ ಕದಂಬ ಮನೆತನದ ಕುರಿತು ಕದಂಬರ ಮೂಲದ ಕುರಿತು ಯಾವ ರೀತಿ ಆ ಕದಂಬ ಮನೆತನ ಸ್ಥಾಪನೆ ಆಯಿತು ಕದಂಬರ ಮೂಲ ಇತಿಹಾಸವನ್ನ ತಿಳಿಸುತ್ತೆ ಕದಂಬರ ಮೂಲದ ಕುರಿತು ತಿಳಿಸತ್ತೆ ಕದಂಬರ ಮೂಲದ ಕುರಿತು ತಿಳಿಸತ್ತೆ ಒಂದೇದು ಹಾಗಾದ್ರೆ ಮತ್ತೆ ಎರಡನೇದು ವಿಶೇಷತೆ ಏನು ಅಂದ್ರೆ ಈ ಶಾಸನವನ್ನ ಹೊರಡಿಸಿದವರು ಕಾಕುಸ್ತವರ್ಮ ಅಂತ ಇಲ್ಲಿವರೆಗೆ ಇತ್ತು ಬಟ್ ಗೊತ್ತಿರಲಿ ಕಾಕುಸ್ತವರ್ಮ ಈ ಶಾಸನವನ್ನು ಹೊರಡಿಸಿಲ್ಲ ಕಾಕುಸ್ತವರ್ಮನ ಮಗನಾಗಿರುವಂಥ ಮಗನಾಗಿರುವಂತ ಶಾಂತಿವರ್ಮ ಈ ಶಾಸನವನ್ನು ಹೊಡಿಸ್ತಾನ ಅದನ್ನ ಕೆತ್ತಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಕುಬ್ಜ ಕವಿ ಅಥವಾ ಕವಿ ಕುಬ್ಜ ಕುಬ್ಜ ಕವಿ ಅಥವಾ ಕವಿ ಕುಬ್ಜ ಅಂತ ಹೇಳ್ತೀವಿ ಶಾಂತಿ ವರ್ಮ ಯಾರ್ರಿ ಶಾಂತಿ ವರ್ಮ ಎಸ್ ನೆಕ್ಸ್ಟ್ ಕೇಳಿ ಮಿತ್ರರೇ ಈ ಶಾಸನದ ಇನ್ನೊಂದು ಪ್ರಮುಖ ವಿಶೇಷತೆ ಏನಪ್ಪಾ ಅಂದ್ರ ಕದಂಬ ಮನೆತನದ ಅತ್ಯಂತ ಪ್ರಸಿದ್ಧನಾದ ಸುಪ್ರಸಿದ್ಧ ವಿಖ್ಯಾತ ದೊರೆ ಯಾರಪ್ಪ ಅಂದ್ರ ಕಾಕುಸ್ತ ವರ್ಮ ಆ ಕಾಕುಸ್ತ ವರ್ಮನನ್ನ ಈ ರೀತಿ ಹೊಗಳೇ ಏನು ಅದು ಕದಂಬ ಕುಲ ಶಿರೋಮಣಿ ಕದಂಬರ ಅನಗರ್ಯ ರತ್ನ ಕದಂಬರ ಕುಲ ತಿಲಕ ಅಂತ ಕದಂಬ ಕುಲ ಶಿರೋಮಣಿ ಅಂದ್ರ ಶಿರದಲ್ಲಿ ಅಥವಾ ಕಿರೀಟದಲ್ಲಿ ಹೊಳೆಯುವಂತ ಮುತ್ತು ಅಥವಾ ಮಾಣಿಕ್ಯ ಅಂತ ನೋಡ್ರಿ ಹೊರಡಿಸಿದಂತ ವ್ಯಕ್ತಿ ಶಾಂತಿವರ್ಮ ಬಟ್ ಯಾರ ಕುರಿತು ಹೇಳ್ತಾರೆ ಕಾಕುಸ್ತವರ್ಮನ ಕುರಿತು ಹೇಳ್ತೇವೆ ಕಾಕುಸ್ತವರ್ಮನ ಕುರಿತು ಮಾಹಿತಿಯನ್ನ ನೀಡುವಂತ ಶಾಸನ ಯಾವ್ದ್ರೆ ತಾಳಗುಂದ ಶಾಸನ ಈ ತಾಳಗುಂದ ಶಾಸನ ಇಂದಿನ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ತಾಳುಗುಂದ ಎಂಬ ಗ್ರಾಮದಲ್ಲಿ ಪತ್ತೆಯಾದಂತ ಶಾಸನ ಸಿಂಪಲ್ ಆಗಿ ಹೇಳ್ಬೇಕಂದ್ರ ಇದು ಯಾರ ಕುರಿತು ಹೇಳ್ತಾರೆ ಕಾಕುಸ್ತ ವರ್ಮನ ಕುರಿತು ಹೇಳತ್ತೆ ಇದರ ಕರ್ತೃ ಶಾಂತಿ ವರ್ಮನ ವಿಶೇಷತೆ ಏನ್ರಿ ಕದಂಬರ ಇತಿಹಾಸದ ಕುರಿತು ಕದಂಬರ ಮೂಲದ ಕುರಿತು ತಿಳಿಸುವಂತ ಶಾಸನ ತಾಳಗುಂದ ಶಾಸನ ಯಾವ ಭಾಷೆ ಒಳಗದ ಸಂಸ್ಕೃತ ಭಾಷೆ ಒಳಗದ ಇದರ ಕಾಲ ನಾನ್ನೂರ ಐವತ್ತು ಕ್ರಿಸ್ತ ಶಕ ನಾಲ್ಕುನೂರ ಅಥವಾ ಸಾಮಾನ್ಯ ಶಕವರ್ಗ ನಾಲ್ಕುನೂರ ಐವತ್ತು ಇದರ ಕಾಲಾವಧಿ ಎಸ್ ಈ ತಾಳ್ಗುಂದ ಶಾಸನದ ನಂತರ ಇನ್ನೊಂದು ಪ್ರಮುಖವಾದ ಶಾಸನ ಬರುತ್ತೆ ಆ ಶಾಸನ ಯಾವುದಂತ ನೋಡೋಣ ಬನ್ನಿ ಮಿತ್ರರೇ ಹಲ್ಮಿಡಿ ಶಾಸನ ಯಾವ ಶಾಸನ ರೀ ಹಲ್ಮಿಡಿ ಶಾಸನ ಈ ಹಲ್ಮಿಡಿ ಶಾಸನದ ಕಾಲ ಇದು ಕೂಡ ನಾನ್ನೂರ ಐವತ್ತು ಹಲ್ಮಿಡಿ ಶಾಸನದ ಕಾಲ ನಾನ್ನೂರ ಐವತ್ತು ಎಸ್ ಈ ಶಾಸನವನ್ನ ಹೊರಡಿಸಿದಂತ ವ್ಯಕ್ತಿ ಅಥವಾ ಕರ್ತೃ ಅಂದ್ರ ಕಾಕುಸ್ತ ವರ್ಮ ಯಾರೇ ಕಾಕುಸ್ತ ವರ್ಮ ಅಂತ ಹೇಳ್ತೀವಿ ಕಾಕುಸ್ತ ವರ್ಮ ಈ ಶಾಸನವನ್ನ ಹೊರಡಿಸ್ತಾನ ಎಸ್ ಈ ಶಾಸನವನ್ನ ಹಚ್ಚಿದವರು ಯಾರಪ್ಪ ಅಂದ್ರ ಇದ್ರ ಶಾಸನವನ್ನ ಹಚ್ಚಿದವರು ಯಾರಪ್ಪ ಅಂದ್ರ ಎಂ ಹೆಚ್ ಕೃಷ್ಣ ಎಂ ಹೆಚ್ ಕೃಷ್ಣ ಅವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಈ ಶಾಸನವನ್ನ ಪತ್ತೆ ಹಚ್ತಾರ ಎಲ್ಲಿಪ್ಪ ಅಂದ್ರೆ ಇಂದಿನ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಇಂದಿನ ಹಾಸನ ಜಿಲ್ಲೆ ಹಲ್ಮಿಡಿ ಎಂಬ ಗ್ರಾಮ ಅಥವಾ ಪಲ್ಮಿಡಿ ಹೋಗಿ ಹಲ್ಮಿಡಿ ಅಂತ ಕರಿತೀವಿ ಆ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಈ ಹಲ್ಮಿಡಿ ಶಾಸನವನ್ನ ಪತ್ತೆ ಹಚ್ಚಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಎಂ ಎಚ್ ಕೃಷ್ಣ ಸಾವಿರದ ಒಂಬೈನೂರ ಮೂವತ್ತಾರು ಎಸ್ ಹಾಗಾದ್ರೆ ಈ ಶಾಸನದ ವಿಶೇಷತೆ ಏನ್ರಿ ಸರ್ ಅಂದ್ರ ಕನ್ನಡದ ಮೊಟ್ಟ ಮೊದಲ ಶಾಸನ ಕನ್ನಡದ ಪ್ರಥಮ ಶಾಸನ ಅಥವಾ ಕನ್ನಡದ ಮೊಟ್ಟ ಮೊದಲ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ತೀವಿ ಈ ಶಾಸನ ಹದಿನಾರು ಸಾಲುಗಳಿಂದ ಕೂಡಿದೆ ಎಷ್ಟು ಸಾಲುಗಳಿಂದ ಕೂಡಿದೆ ಹದಿನಾರು ಸಾಲುಗಳಿಂದ ಕೂಡಿದ ಈ ಶಾಸನದ ಮೇಲ್ಭಾಗದಲ್ಲಿ ಈ ಶಾಸನದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರವಿದೆ ಈ ಶಾಸನದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರವಿದೆ ಯಾವ ಭಾಷೆ ಒಳಗಿದೆ ರೀ ಈ ಶಾಸನ ಅಂದ್ರ ಪೂರ್ವದ ಹಳೆಗನ್ನಡ ಯಾವ ಭಾಷೆ ಒಳಗಿದೆ ಪೂರ್ವದ ಹಳೆಗನ್ನಡ ಭಾಷೆ ಒಳಗದ ಸರ ಯಾವ ಶೈಲಿಯಲ್ಲಿದರಿ ಅಂತ ಕೇಳಿದ್ರೆ ಚಂಪು ಶೈಲಿಯೊಳಗದ ಯಾವ ಶೈಲಿ ಒಳಗಿದೆ ಚಂಪು ಶೈಲಿಯಲ್ಲಿದರಿ ಯಾವ ಶೈಲಿ ಅಂದ್ರೆ ಚಂಪು ಶೈಲಿ ಸರ ಚಂಪು ಶೈಲಿ ಅಂದ್ರ ಏನ್ರಿ ಚಂಪು ಶೈಲಿ ಅಂದ್ರ ಗದ್ಯ ಮತ್ತು ಪದ್ಯಗಳಿಂದ ಕೂಡಿದ ಗದ್ಯ ಮತ್ತು ಪದ್ಯಗಳ ಸಮ್ಮಿಶ್ರಣವೇ ಚಂಪು ಶೈಲಿ ಪಾಠ ಹೇಳ್ತಾ ಹೇಳ್ತಾ ಹಾಡು ಹೇಳೋದು ಹಾಡು ಹೇಳ್ತಾ ಹೇಳ್ತಾ ಪಾಠ ಅಂದ್ರೆ ಪದ್ಯ ಮತ್ತು ಗದ್ಯಗಳಿಂದ ಕೂಡಿದ ಸಮ್ಮಿಶ್ರವಿರುವಂತಹ ಒಂದು ಭಾಗವನ್ನ ಲೇಖನವನ್ನು ನಾವೇಂತ ಕರಿತೀವಿ ಚಂಪು ಶೈಲಿ ಅಂತ ಕರಿತೀವಿ ಇದರಲ್ಲಿ ಸುಮಾರು ಇಪ್ಪತ್ಮೂರು ಹಳೆ ಕನ್ನಡದ ಪದಗಳಿವೆ ಸುಮಾರು ಇಪ್ಪತ್ಮೂರು ಹಳೆಗನ್ನಡದ ಪದಗಳಿವೆ ಇದು ಕನ್ನಡದ ಮೊಟ್ಟ ಮೊದಲ ಶಾಲ ಮಿತ್ರರೇ ಗೊತ್ತಿರಲಿ ಇತ್ತೀಚೆಗೆ ಅಂದ್ರೆ ಸುಮಾರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮಿತ್ರರೇ ಗೊತ್ತಿರಲಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಶಾಸನ ಸಿಗತ್ತೆ ತಾಳಗುಂದ ಶಾಸನ ಈ ತಾಳಗುಂದದಲ್ಲಿ ಒಂದು ಶಾಸನ ಸಿಗತ್ತೆ ಆ ಶಾಸನವನ್ನು ನಮ್ಮ ಇತಿಹಾಸಕಾರರು ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ತಿದ್ದಾರೆ ಬಟ್ ಆಫೀಸಲ್ಲಿ ಇನ್ನೂ ಅದು ಅಧಿಕೃತವಾಗಿ ಜಾರಿಗೊಂಡಿಲ್ಲ ಒಂದು ವೇಳೆ ಹಲ್ಮಿಡಿ ಶಾಸನ ಇರದೇ ಇದ್ರೆ ತಾಳ್ಗುಂದ ಶಾಸನವೇ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಗೊತ್ತಿರಬೇಕು ಕನ್ನಡದ ಮೊಟ್ಟ ಮೊದಲ ಶಾಸನ ತಾಳ್ಗುಂದ ಶಾಸನ ಅಂತ ಗೊತ್ತಿರಬೇಕು ಎಸ್ ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಬನ್ನಿ ಮಿತ್ರರೇ ಇನ್ನೊಂದು ಶಾಸನ ಬರುತ್ತೆ ಹಲಸಿ ಶಾಸನ ಅಂತ ಯಾವ ಶಾಸನ ರೀ ಹಲಸಿ ಶಾಸನ ಈ ಹಲಸಿ ಶಾಸನದ ಕರ್ತೃ ಯಾರಂದ್ರೆ ಕಾಕುಸ್ತ ವರ್ಮ ಹಲಸಿ ಶಾಸನದ ಕಸ್ ಕರ್ತೃ ಕಾಕುಸ್ತ ವರ್ಮ ಅಂತ ಹೇಳ್ತೀವಿ ಮಿತ್ರರೇ ಈ ಹಲಸಿ ಶಾಸನ ಇಂದಿನ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಲಸಿ ಎಂಬ ಗ್ರಾಮದಲ್ಲಿ ಸಿಕ್ಕಿದೆ ಇದರ ಮೇಲೆ ಒಂದು ಪ್ರಶ್ನೆ ಆಗಿದೆ ಹಲಸಿ ಶಾಸನ ಕಾಕುಸ್ತ ಏನಂತ ಕದರದಂದ ಹಲಸಿ ಶಾಸನವು ಕಾಕುಸ್ತ ಏನೆಂದು ಕರೆದಿದೆ ಅಂದರೆ ಕದಂಬರ ಭವ್ಯ ವ್ಯಕ್ತಿ ಅಂತ ಕರೆದದ ಹಲಶಿ ಶಾಸನವು ಕಾಕುಸ್ತವರ್ಮನನ್ನ ಕದಂಬರ ಭವ್ಯ ವ್ಯಕ್ತಿ ಎಂದು ಕರೆದದ ಭವ್ಯ ವ್ಯಕ್ತಿ ಎಂದು ಕರೆದದೆ ಕದಂಬರ ಭವ್ಯ ವ್ಯಕ್ತಿ ಅಂತ ಕರೆದ ಎಸ್ ಇವಿಷ್ಟು ಶಾಸನಗಳು ನಾವು ಕದಂಬ ಮನೆತನ ಕುರಿತು ಅಧ್ಯಯನ ಮಾಡಲಿಕ್ಕೆ ಇರುವಂತಹ ದಾಖಲೆಗಳಂತ ಹೇಳ್ತೀನಿ ಎಸ್ ಇನ್ನ ರಾಜಕೀಯ ಆಡಳಿತವನ್ನ ನೋಡನ್ನ ಈ ಮನೆತನದ ಸ್ಥಾಪಕನಾಗಿರುವಂತ ಯಾರೇ ಮಯೂರ ಶರ್ಮ ಆತನ ಮೊದಲ ಹೆಸರು ಮಯೂರ ಶರ್ಮ ಮಯೂರ ವರ್ಮ ಹೆಂಗಾದಂತ ನೋಡೋಣ ಬನ್ನಿ ಎಸ್ ಮಿತ್ರರೇ ಕದಂಬ ಮನೆತನದ ಸ್ಥಾಪಕ ಮಯೂರ ವರ್ಮ ಎಸ್ ಮನೆತನ ಸ್ಥಾಪಕ ಮಯೂರವರ್ಮ ಈತನ ಈ ಮನೆತನದ ಸ್ಥಾಪಕನಾಗಿರ್ತಾನೆ ಯಾವ ಮನೆತನ ಸ್ಥಾಪಕನಾಗಿರ್ತಂದ್ರೆ ಕದಂಬ ಮನೆತನದ ಸ್ಥಾಪಕನಾಗಿರುವಂತ ಮಯೂರವರ್ಮ ಈತನ ತಾತನ ಕುರಿತು ನೋಡೋಣ ತಂದೆ ಬಂದು ಸೇನ ಆಗಲೇ ಹೇಳಿದ ಈತನ ತಾತ ಯಾರಪ್ಪ ಅಂದ್ರ ವೀರ ಶರ್ಮ ವೀರ ಶರ್ಮ ಅಂತ ಹೇಳ್ತೀನಿ ಎಸ್ ಮಿತ್ರರೇ ಕದಂಬ ಮನೆತನದ ಸ್ಥಾಪಕನಾಗಿರುವಂತ ಈ ಮಯೂರ ಶರ್ಮ ಈತನ ಮೊದಲ ಹೆಸರು ಮಯೂರ ಶರ್ಮ ನಂತರ ಮಯೂರವರ್ಮ ಹೆಂಗ ವರ್ಮನಾದಂತ ನೋಡೋಣ ಈ ಮಯೂರ ಶರ್ಮನ ಗುರು ಯಾರಪ್ಪ ಅಂದ್ರ ವೀರಶರ್ಮ ಈತನ ಗುರು ಕೂಡ ವೀರ ಶರ್ಮನೇ ಆಗಿರ್ತಾನೆ ಈತನ ಗುರು ವೀರ ಅಂದ್ರೆ ತನ್ನ ತಾತ ಅಥವಾ ಅಜ್ಜನಾಗಿರುವಂಥ ವೀರ ಶರ್ಮನ ಜೊತೆಯಲ್ಲಿ ಈತ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮಯೂರ ಶರ್ಮ ಎಲ್ಲಿ ಹೋಗ್ತಂದ್ರ ಇಂದಿನ ಕೇರಳದ ಕಂಚಿಗೆ ನಿಖಿಲ ಪ್ರವಚನಕ್ಕಾಗಿ ಹೋಗ್ತಾನೆ ನಿಖಿಲ ಪ್ರವಚನ ಯಾವ ಪ್ರವಚನ ನಿಖಿಲ ಪ್ರವಚನ ನಿಖಿಲ ಪ್ರವಚನಕ್ಕೆ ಹೋದಂಥ ಈ ವ್ಯಕ್ತಿ ಬನವಾಸಿಯಿಂದ ಕಂಚಿಗೆ ಹೋಗ್ತಿರ್ಬೇಕಾದ್ರೆ ಈಗಿನ ಥರ ವೈಕಲ್ಲು ಬಸ್ ಸೌಲಭ್ಯದಲ್ಲ ಮಾರ್ಗ ಮಧ್ಯೆ ನಡ್ಕೊತ ಹೋಗಬೇಕಾಯಿತು ಮೂಲತಃ ಇವರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿದ್ದರಿಂದ ಹೋಗ್ತಿರಬೇಕಾದ್ರೆ ಅಲ್ಲಿ ಸಾಯಂಕಾಲ ಕಂಚಿ ಸಮೀಪ ಹೋದಾಗ ಸಾಯಂಕಾಲ ಆಗುತ್ತೆ ಹೊತ್ತು ಮುನಿಗಿಳುತ್ತೆ ಅಲ್ಲಿ ಒಂದು ನದಿ ಎತ್ತಿರದ ಹತ್ರ ಇವರು ತಮ್ಮ ರಾಸ್ತಿಯನ್ನ ಕಳೆದು ಬೆಳಗ್ಗೆ ಎದ್ದು ತಮ್ಮ ದಿನನಿತ್ಯದ ಕರ್ಮಗಳನ್ನು ಮುಗಿಸಿ ಆ ನದಿಯಲ್ಲಿ ಸಂಧ್ಯಾ ಮಾಡಿ ತಮ್ಮ ಮಡಿಯ ಬಟ್ಟೆಗಳನ್ನು ನದಿಯ ತೀರದಲ್ಲಿ ನದಿಯ ದಂಡೆಯ ಮೇಲೆ ಬಟ್ಟೆಗಳನ್ನು ಹಾಕಿರ್ತಾರೆ ಅಥವಾ ಹಾರ ಹಾಕಿರ್ತಾರೆ ಇದೇ ಸಂದರ್ಭದಲ್ಲಿ ಕಂಚಿಯನ್ನಾಳುತ್ತಿರುವಂತ ಪ್ರಸಿದ್ಧವಾದ ಒಬ್ಬ ರಾಜ ಇರ್ತಾನೆ ಶಿವಸ್ಕಂದ ವರ್ಮ ಶಿವಸ್ಕಂದ ವರ್ಮ ಏನು ಮಾಡ್ತಿರ್ತಾನೆ ಅಂದ್ರೆ ಅಶ್ವಮೇಧ ಯಾಗವನ್ನು ಆಚರಿಸ ಅಶ್ವಮೇಧ ಯಾಗ ಆಚರಣೆ ಮಾಡ್ತಿರ್ಬೇಕಾದ್ರೆ ಈ ಶಿವಸ್ಕಂದ ವರ್ಮನ ಪಹರೆ ಪಡೆ ಪಹರೆ ಪಡೆ ಅಂದ್ರೆ ಕುದುರೆ ಪಡೆ ಪಹರೆ ಪಡೆ ಅಂದ್ರೆ ಕುದುರೆ ಪಡೆ ಶಿವಸ್ಕಂದವರ್ಮನ ಒಂದು ಕುದುರೆ ಪಡೆ ಈತ ಮಡಿ ಬಟ್ಟೆಯನ್ನ ಮಯೂರ ಶರ್ಮ ನದಿಯ ತೀರದಲ್ಲಿ ಮಡಿ ಬಟ್ಟೆಯನ್ನು ಹಾಕಿದ್ದಲ್ಲ ಆ ಮಡಿಯ ಬಟ್ಟೆಗಳ ಮೇಲೆ ಈ ಶಿವಸ್ಕಂದವರ್ಮನ ಒಂದು ಕುದುರೆ ದಂಡು ಅಥವಾ ಕುದುರೆ ಪಡೆಯವರು ಆ ಮಡಿ ಬಟ್ಟೆಗಳ ಮೇಲೆ ಹಾಯಿಸ್ಕೊಂಡು ಅವನ ತುಳಿಸಿಕೊಂಡು ಹೋಗಿಬಿಟ್ಟಾಗ ಆ ಬಾಲಕನಾಗಿರುವಂತ ಈ ಮಯೂರ ಶರ್ಮ ತನ್ನ ತಾತನಾಗಿರುವಂತ ವೀರಶರ್ಮನಿಗೆ ಒಂದು ಕ್ವಶನ್ ಮಾಡ್ತಾನ ನಾವು ಮೂಲತ ಬ್ರಾಹ್ಮಣರು ಸಮಾಜದಲ್ಲಿ ಗೌರವಯುತವಾದವರು ನಮಗೆ ಉನ್ನತವಾದ ಸ್ಥಾನವಾದ ಅಂಥದ್ರಲ್ಲಿ ಇಲ್ಲಿ ನಮಗೆ ಅವಮಾನ ಆಗಿದೆ ನಾನು ನ್ಯಾಯವನ್ನ ಕೇಳ್ತೀನಿ ತಾತ ಅಂದಾಗ ವೀರಶರ್ಮ ಅಂತಾನೆ ನೀ ನ್ಯಾಯ ಕೇಳಕ್ ಹೋಗ್ಬೇಡಪ್ಪ ಯಾಕೆ ನೀ ನ್ಯಾಯ ಕೇಳಬೇಡ ನಿನಗೆ ನ್ಯಾಯ ಸಿಗಬೇಕಂದ್ರ ನಮ್ಮನ್ನ ಯಾರು ಆಳ್ವಿಕೆ ಮಾಡ್ತಲ್ಲ ಆ ರಾಜ್ಯ ಹೋಗಿ ಅವರನ್ನ ನ್ಯಾಯವನ್ನ ಕೇಳಿದ್ರೆ ನ್ಯಾಯ ಸಿಗತ್ತೆ ನೀ ಕೇಳಕ್ ಹೋಗ್ಬೇಡ ಇರ್ಲಿ ಅಂದಾಗ ಈ ಬಾಲಕ ರೊಚ್ಚಿಗೆದ್ದಿರ್ತಾನೆ ಆಲ್ರೆಡಿ ಯಾಕಂದ್ರ ಯುವ ವಯಸ್ಸು ಬಿಸಿ ರಕ್ತ ನಾ ಇಲ್ಲ ಅತಂದ ತಾತನ ಮಾತನ್ನು ಧಿಕ್ಕರಿಸಿ ಈ ಮಯೂರ ಶರ್ಮ ಆ ಶಿವಸ್ಕಂದ ವರ್ಮನ ಆಸ್ಥಾನಕ್ಕೆ ಹೋಗಿ ಶಿವಸ್ಕಂದ ವರ್ಮನಗೆ ಕ್ವಶನ್ ಮಾಡ್ತ ನಿಮ್ಮ ಕುದುರೆ ಪಹರೆಯಿಂದ ಪಹರೆ ಪಡೆಯಿಂದ ನಮಗೆ ಅವಮಾನವಾಗಿದೆ ಇದಕ್ಕೆ ನ್ಯಾಯ ಕೊಡಗಿಸಬೇಕು ನ್ಯಾಯವನ್ನ ಒದಗಿಸಬೇಕು ಅತಂದ ತನ್ನ ಕೋರಿಕೆಯನ್ನು ಅವನು ಮುಂದೆ ಇಟ್ಟಾಗ ಮೊದಲೇ ಈ ಶಿವಸ್ಕಂದ ವರ್ಮ ಏನಾಗಿರ್ತಂದ್ರೆ ಅಶ್ವಮೇಧ ಯಾಗದ ಹುಮ್ಮಸ್ಸಿ ಅಥವಾ ಹುಚ್ಚಿನೊಳಗಿದ್ದಾಗ ಈ ಬಾಲಕನನ್ನ ಅಲೆಕ್ಷ್ಯ ಮಾಡ್ತಾನೆ ಈ ಬಾಲಕ ಮತ್ತೆ ಕ್ವಶನ್ ಮಾಡಿದ ಆ ಬಾಲಕಗೆ ಆತನ ಜಾತಿಯನ್ನ ಹಿಡಿದು ಬೈತಾನ ವಿಪ್ರಹ ಏನಂತೆ ಬೈತಾನ್ರಿ ವಿಪ್ರಹ ವಿಪ್ರಹ ಅಂತ ಬೈದು ಬಿಡ್ತಾನ ವಿಪ್ರಹ ಅಂದ್ರ ಆತನ ಮೂಲವನ್ನ ಆತನ ಜಾತಿ ಹಿಡಿದ್ ಬಿಡ್ತಾನ ಏನ್ರಿ ಏನಂತ ಅಂತಾನಂದ್ರ ಈ ಪದದ ಅರ್ಥ ಬ್ರಾಹ್ಮಣ ಎಂದಾದರೂ ಕ್ಷತ್ರಿಯ ನಾಗವಲ್ಲನೆ ಬ್ರಾಹ್ಮಣ ಎಂದಾದರೂ ಕ್ಷತ್ರಿಯನ ಆಗಬಲ್ಲ ಅದರ ಅರ್ಥ ಏನಪ್ಪ ಅಂದ್ರೆ ದಿನ ಪೂಜೆ ಪುನಸ್ಕಾರ ಮಾಡುವ ಒಂದು ಕೈ ಬ್ರಾಹ್ಮಣರು ದಿನ ಹೋಮ ಹವನ ಪೂಜೆ ಪುನಸ್ಕಾರ ಮಾಡು ಕೈಯಲ್ಲಿ ಕಮಂಡಲ ಹಿಡಿಯುವಂತ ವಯಸ್ಸು ಕೈಯಲ್ಲಿ ಕಮಂಡಲ ಹಿಡಿಯುವಂತ ಜಾತಿ ದರ್ಬೆಯನ್ನು ಹಿಡಿಯುವಂತ ಜಾತಿ ಕೈ ಕಡ್ಗ ಹಿಡಿದ ಯುದ್ಧ ಮಾಡಕ್ಕೆ ಸಾಧ್ಯ ಐತನ ಆತನ ಕುಲವನ್ನ ಹಿಡಿದ ಯಾವಾಗ ಈ ಶಿವಸ್ಕಂದ ವರ್ಮ ಮಯೂರವರ್ಮನನ್ನ ಬೈತನು ಆತನ ಜಾತಿಯನ್ನು ಹಿಡದ್ ಬೈದಾಗ ಇಲ್ಲಿಗೆ ಒಂದು ಗುಡ್ ಲಕ್ ಸ್ಟಾರ್ಟ್ ಆಗತ್ತೆ ವರ್ಮಂದು ಅವಾಗ ಈ ಮಯೂರ ಶರ್ಮ ಅದೇ ಮಾತನ್ನ ತಾನು ಪಾಸಿಟಿವ್ ಆಗಿ ತಗೊಂಡು ತನ್ನ ಮೂಲ ಜಾತಿ ತನ್ನ ಬ್ರಾಹ್ಮಣ ತತ್ವವನ್ನು ತ್ಯಜಿಸಿ ಕೈಯಲ್ಲಿ ದರ್ಬೆಯನ್ನ ತ್ಯಜಿಸಿ ಖಡ್ಗವನ್ನ ಹಿಡಿದು ಇಂದಿನ ಸ್ತ್ರೀ ಪರ್ವತ ಅಂದ್ರ ಇಂದಿನ ಶ್ರೀಶೈಲ ಪರ್ವತಕ್ಕೆ ಬರ್ತಾನ ಸ್ತ್ರೀ ಪರ್ವತ ಅಂದ್ರ ಇಂದಿನ ಶ್ರೀಶೈಲ ಪರ್ವತಕ್ಕೆ ಬಂದು ಅಲ್ಲಿನ ಕಾಡು ಜನರನ್ನ ಒಟ್ಟು ಒಂದು ಸೈನ್ಯವನ್ನ ಕಟ್ಟಿ ನೋಡಿ ಯಾವಾಗ ತನ್ನ ದರ್ಬೆ ತನ್ನ ಬ್ರಾಹ್ಮಣ ವೃತ್ತಿಯನ್ನು ತ್ಯಜಿಸಿ ಯಾವಾಗ ಕಡ್ಡಿಗೆ ಹಿಡಿದೋ ಅವಾಗ ಮಯೂರ ಶರ್ಮ ಹೋಗಿ ಮಯೂರವರ್ಮನಾದ ಶ್ರೀಶೈಲ ಪರ್ವತಕ್ಕೆ ಬಂದು ಕಾಡು ಜನರ ಒಂದು ಸೈನ್ಯವನ್ನ ಕಟ್ಟಿ ಶಿವಸ್ಕಂದವರಮನ ಮೇಲೆ ದಾಡಿಯನ್ನ ಮಾಡ್ತಾನ ವರ್ಮನ ಮೇಲೆ ದಾಳಿ ಮಾಡಿ ಶಿವಸ್ಕಂದ ವರ್ಮನನ್ನ ಸೋಲಿಸ್ತಾನ ಸೋಲಿಸೋದು ಅಷ್ಟೇ ಅಲ್ಲೇ ಇನ್ನೂ ಕೆಲವೊಂದಿಷ್ಟು ರಾಜರನ್ನ ಸೋಲಿಸ್ತಾನ ಅಬಿರರು ಸೇಂದ್ರಕರು ಬಾಣರು ತ್ರೈಕೂಟರು ಪುನ್ನಾಟರನ್ನ ಸೋಲಿಸ್ತಾನ ಈಗ ಸಂತ ಹಂತವಾಗಿ ಅಭಿವೃದ್ಧಿಯಾಗುತ್ತಿರುವಂತ ಶಿವ ಈ ಯಾರೇ ಮಯೂರ ಶರ್ಮನನ್ನ ನೋಡಿದಂತ ಶಿವಸ್ಕಂದ ವರ್ಮ ಮತ್ತೆ ಎರಡನೇ ಬಾರಿಗೆ ತನ್ನ ಒಂದು ಬಲಿಷ್ಠವಾದ ಸೈನ್ಯವನ್ನ ಮಯೂರವರ್ಮನ ಮೇಲೆ ಕಳಿಸ್ತಾನ ಆವಾಗ ವರ್ಮ ಮತ್ತೆ ಆ ಶಿವಸ್ಕಂದ ವರ್ಮನ ಎರಡನೇ ಬಾರಿ ಸೋಲಿಸ್ತಾನ ಎರಡನೇ ಬಾರಿ ಸ್ವತಂತ್ರ ಶಿವಸ್ಕಂದ ವರ್ಮ ಒಂದು ವಿಚಾರಕ್ಕೆ ಬಂದು ಇವನನ್ನು ಎದುರು ಹಾಕೊಂಡ್ರೆ ಸರಿಯಾಗಲ್ಲ ಅವಾಗ ಈ ಶಿವಸ್ಕಂದ ವರ್ಮ ಈ ಮಯೂರ ಶರ್ಮನ ಅಥವಾ ಮಯೂರವರ್ಮನ ಜೊತೆ ಒಂದು ಒಪ್ಪಂದವನ್ನ ಮಾಡಿಕೊಂಡು ಆತನ ರಾಜ್ಯತ್ವವನ್ನ ಮಾನ್ಯತೆ ಮಾಡ್ತಾನೆ ಆತನನ್ನ ಸ್ವತಂತ್ರ ರಾಜನೆಂದು ಘೋಷಿಸಿ ಶಿವಸ್ಕಂದವರ್ಮ ಮಯೂರವರ್ಮನನ್ನ ಸ್ವತಂತ್ರ ರಾಜನೆಂದು ಘೋಷಿಸಿ ಆತನಿಗೆ ಕೆಲವು ಪ್ರದೇಶಗಳನ್ನು ಬಿಟ್ಟುಕೊಡ್ತಾನ ಪ್ರೇಹಾರ ಪ್ರೇಹಾರ ಅಂದ್ರ ಇಂದಿನ ಮಲಪ್ರಭಾ ನದಿಯ ಸುತ್ತಮುತ್ತಲಿನ ಭೂಭಾಗಗಳನ್ನು ಆ ಮಯೂರವರ್ಮನಿಗೆ ಬಿಟ್ಟುಕೊಟ್ಟು ಆತನನ್ನ ಆತನ ಜೊತೆ ಸ್ನೇಹವನ್ನ ಅಥವಾ ಸಂಧಾನವನ್ನ ಬಯಸಿ ಆತನಿಗೆ ಪರಿಹಾರ ಅಂದ್ರ ಇಂದಿನ ಮಲಪ್ರಭಾ ಪ್ರದೇಶದ ನದಿಯ ದಂಡೆಯ ಭೂಭಾಗಗಳನ್ನು ಆತನಿಗೆ ಬಿಟ್ಟುಕೊಂಡು ಸ್ವತಂತ್ರ ರಾಜನೆಂದು ಆತನನ್ನ ಸ್ವೀಕಾರ ಮಾಡ್ತಾನೆ ಈ ಕತೆಯನ್ನ ಯಾವ ರೀತಿ ಮಯೂರವರ್ಮ ಒಂದು ಕದಂಬ ಮನೆತನವನ್ನ ಸ್ಥಾಪಿಸಿದ ನೆಂದು ಕುರಿತು ತಿಳಿಸುವುದೇ ತಾಳವುಂದ ಶಾಸನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಯೂರ ಶರ್ಮನ ಎಂದ ಕದಂಬ ಮನೆತನ ಹೆಂಗ ಸ್ಥಾಪನೆ ಅದ ಕದಂಬರ ಮೂಲದ ಕುರಿತು ಅಥವಾ ಕದಂಬರ ಮೂಲ ಇತಿಹಾಸದ ಕುರಿತು ತಿಳಿಸುವಂತ ಶಾಸನ ಯಾವ್ದಪ್ಪ ಅಂದ್ರೆ ತಾಳಗುಂದ ಶಾಸನ ಯಾವ ಶಾಸನ ರೀ ತಾಳಗುಂದ ಶಾಸನ ಈ ರೀತಿ ಕರ್ನಾಟಕದಲ್ಲಿ ಒಂದು ಮನೆತನವನ್ನ ಕಟ್ಟಿ ಅಚ್ಚ ಕನ್ನಡದ ಮೊಟ್ಟ ಮೊದಲ ರಾಜ್ಯ ಮನೆತನವೇ ಕದಂಬರು ಕರ್ನಾಟಕದ ಮೊಟ್ಟ ಮೊದಲ ಕನ್ನಡದ ರಾಜ್ಯ ಕರ್ನಾಟಕದ ಮೊದಲ ಚಕ್ರವರ್ತಿ ಅಂದ್ರೆ ಮಯೂರವರ್ಮ ಅಥವಾ ಮಯೂರ ಶರ್ಮ ಎಸ್ ಈ ಮಯೂರವರ್ಮ ಮತ್ತು ಮಯೂರ ಶರ್ಮನ ಕುರಿತು ತಿಳಿಸುವಂತಹ ಶಾಸನ ಈತನ ನೆಕ್ಸ್ಟ್ ಯಾವ ತರ ಈತ ಆಡಳಿತಕ್ಕೆ ಬಂದ ನಂತರ ಆಗಲೇ ಹೇಳಿದ ಹಾಗೆ ನೂರ ನಲವತ್ನಾಲ್ಕು ಹಳ್ಳಿಗಳನ್ನ ಬ್ರಾಹ್ಮಣರಿಗೆ ದತ್ತಿಯಾಗಿ ಕೊಡ್ತಾನ ಅಷ್ಟೇ ಅಲ್ಲ ಚಂದ್ರವಳ್ಳಿ ಕೆರೆಯ ಒಡ್ಡನ್ನು ಎತ್ತರಿಸಿದ ಕುರಿತು ಮಾಹಿತಿಯನ್ನ ನೀಡುವಂತಹ ಶಾಸನ ಚಂದ್ರವಳ್ಳಿ ಶಾಸನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಿತ್ರ ಮಯೂರವರ್ಮನ ಆಡಳಿತದ ಕುರಿತು ತಿಳಿಸುವಂತಹ ಶಾಸನ ಚಂದ್ರವಳಿ ಶಾಸನ ಕದಂಬರ ಮೂಲದ ಕುರಿತು ತಿಳಿಸುವಂತ ಶಾಸನ ತಾಳಗುಂದ ಶಾಸನ ಎಸ್ ಈ ಮಯೂರವರ್ಮನ ನಂತರ ಒಬ್ಬ ವ್ಯಕ್ತಿ ಬರ್ತಾನ್ರಿ ಕಂಗವರ್ಮ ಅಂತ ಯಾರು ಬರ್ತಾರ್ರಿ ಕಂಗವರ್ಮ ಮಯೂರವರ್ಮನ ನಂತರ ಬಂದಂತ ವ್ಯಕ್ತಿ ಯಾರ್ರೀ ಕಂಗವರ್ಮ ಈ ಕಂಗವರ್ಮ ಒಬ್ಬ ದುರ್ಬಲ ರಾಜನಾಗಿರ್ತಾನ ಆದರೂ ಕೂಡ ಈತನ ವಿರುದ್ಧ ತಿರುಗಿ ಬಿದ್ದಂಥ ರಾಜರನ್ನ ಸಂಪೂರ್ಣವಾಗಿ ಸೋಲಿಸಿ ಕದಂಬ ಮನೆತನವನ್ನ ಅಥವಾ ಕದಂಬ ಸಾಮ್ರಾಜ್ಯವನ್ನ ಏನ್ಮಾಡ್ತಂದ್ರಿ ಕಾಪಾಡ್ತಾನ ಬಟ್ ಈತ ಏನ್ಮಾಡ್ತಂದ್ರಿ ವಾಕಾಟಕರ ವಿಂಧ್ಯ ಸೇನನ ಮೇಲೆ ದಾಳಿ ಹೋಗ್ತಾನ ವಾಕಾಟಕರ ವಿಂದ್ಯ ಸೇನನ ಮೇಲೆಗೆ ದಾಳಿ ಹೋದಂಥ ವ್ಯಕ್ತಿಯೇ ಕಂಗವರ್ಮ ಈ ಕಂಗವರ್ಮ ವಾಕಾಟಕರ ವಿಂಧ್ಯ ಸೇನನ ಮೇಲೆ ದಾಳಿ ಮಾಡಿ ಸೋತು ಕುಂತಳ ಪ್ರದೇಶವನ್ನು ಕಳೆದುಕೊಳ್ಳುತ್ತಾನೆ ಕುಂತಳ ಪ್ರದೇಶವನ್ನು ಕಳೆದುಕೊಂಡಂತ ವ್ಯಕ್ತಿ ಈತ ಯಾರ್ರಿ ಕಂಗ ವರ್ಮ ಎಸ್ ಈ ಕಂಗವರ್ಮನ ನಂತರ ಇನ್ನೊಬ್ಬ ರಾಜ ಬರ್ತಾನೆ ಭಗೀರಥ ವರ್ಮ ಯಾರ್ರಿ ಭಗೀರಥ ವರ್ಮ ಎಸ್ ಈ ಭಗೀರಥ ವರ್ಮನಿಗೆ ಒಂದು ಬಿರುದಿರುತ್ತೆ ರಘುಪರ ಶಿವ ರಘುಪರ ಶಿವ ಇನ್ನೊಂದು ಬಿರುದಿರುತ್ತೆ ಕದಂಬ ಕುಲ ಪ್ರಚನ್ನ ಜನ ಕದಂಬ ಕುಲ ಪ್ರಚನ್ನ ಜನ ಅಂತ ಒಂದು ಬಿರುದಿರುತ್ತೆ ಬಟ್ ಗೊತ್ತಿರಲಿ ಈ ಭಗೀರಥ ವರ್ಮ ಕಂಗವರ್ಮನ ತರ ಅಲ್ಲ ಭಗೀರಥ ವರ್ಮ ಆ ವಿಂದ್ಯ ಅಥವಾ ವಾಕಾಟಕರ ಕೈಯಲ್ಲಿ ಏನಿತ್ತು ಕುಂತಳ ಈ ಕುಂತಳವನ್ನ ಮತ್ತೆ ಮರಳಿ ವಾಪಸ್ ಪಡೆದುಕೊಂಡಂತ ವ್ಯಕ್ತಿಯಾರ್ರಿ ಭಗೀರಥ ವರ್ಮ ನೋಡ್ರಿ ಕಂಗವರ್ಮನ ಕಾಲದಲ್ಲಿ ಹೋದಂತ ಕುಂತಳ ಎಂಬ ಪ್ರದೇಶವನ್ನ ಮತ್ತೆ ವಶಪಡಿಸಿಕೊಂಡಂತ ವ್ಯಕ್ತಿ ಯಾರ್ರಿ ಭಗೀರಥ ವರ್ಮ ಎಸ್ ಈ ಭಗೀರಥ ವರ್ಮನ ನಂತರ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಮಿತ್ರರೇ ರಘುಪತಿ ವರ್ಮ ಅಂತ ಯಾರು ಬರ್ತಾರ್ರಿ ರಘುಪತಿ ವರ್ಮ ಎಸ್ ಈ ರಘುಪತಿ ವರ್ಮನಿಗೆ ಒಂದು ಇರುತ್ತೆ ಪರಶಿವ ಅಂತ ಈತನ ಬಿರುದು ಪರಶಿವ ಈತನ ಬಿರುದು ಪರಶಿವ ಎಸ್ ಈ ರಘುಪತಿ ವರ್ಮ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾಕ್ರೀ ಸರ್ ಅಂತ ಕೇಳ್ಬೋದು ಈ ರಘುಪತಿ ವರ್ಮನ ಕಾಲದಲ್ಲಿ ಕರ್ನಾಟಕವನ್ನು ಆಳ್ತಿರುವಂತಹ ಒಂದು ರಾಜ್ಯ ಮನೆತನ ಕದಂಬರು ಆ ಕದಂಬರಲ್ಲಿ ಆಳ್ವಿಕೆ ಮಾಡ್ತಿರುವಂತಹ ಒಬ್ಬ ರಾಜ ರಘುಪತಿಯವರು ಈ ರಘುಪತಿ ವರ್ಮನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಒಂದು ರಾಜ್ಯ ಮನೆತನ ಆಳ್ವಿಕೆ ಮಾಡುತ್ತೆ ಅದು ಗುಪ್ತರು ಆ ಗುಪ್ತ ಮನೆತನದಲ್ಲಿ ಒಬ್ಬ ರಾಜ ಬರ್ತಾನೆ ಸಮುದ್ರಗುಪ್ತನ ಮಗನಾಗಿರುವಂತ ಎರಡನೇ ಚಂದ್ರಗುಪ್ತ ಆ ಎರಡನೇ ಚಂದ್ರಗುಪ್ತ ನೋಡ್ರಿ ಈತನ ಸಮಕಾಲೀನ ಯಾರ ಸಮಕಾಲೀನ ಅಥವಾ ಎರಡನೇ ಚಂದ್ರಗುಪ್ತನ ಸಮಕಾಲೀನ ಅಥವಾ ರಘುಪತಿ ವರ್ಮನ ಸಮಕಾಲೀನ ಅಂತ ಹೇಳ್ಬೋದು ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಅಂತ ಹೇಳ್ತೀವಿ ಎಸ್ ಅಷ್ಟೇ ಅಲ್ಲ ಈ ಎರಡನೇ ಚಂದ್ರಗುಪ್ತ ಈ ರಘುಪತಿ ವರ್ಮನ ಆಸ್ಥಾನಕ್ಕೆ ಒಬ್ಬ ಪ್ರಸಿದ್ಧ ವಿದ್ವಾಂಸನನ್ನ ಕಳಿಸ್ತಾನ ಕಾಳಿದಾಸ ಯಾರನ್ನ ಕಳಿಸ್ತಾನ್ರಿ ಕಾಳಿದಾಸ ಮಿತ್ರರೇ ಗೊತ್ತಿರಲಿ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಒಬ್ಬ ಕ ಕಾಳಿದಾಸ ಇದ್ದ ಕವಿರತ್ನ ಕಾಳಿದಾಸ ಅವನು ಯಾರ್ರಿ ಕವಿರತ್ನ ಕಾಳಿದಾಸ ಆತು ಮೂರ ನಾಟಕಗಳನ್ನ ನಾಲ್ಕು ಮಹಾಕಾವ್ಯಗಳನ್ನು ಬರಿತಾನೆ ಬಟ್ ಆ ಕಾಳಿದಾಸನೇ ಬೇರೆ ಈ ಕಾಳಿದಾಸನೇ ಬೇರೆ ಅವನಿಗನಿಗೂ ಯಾವುದೇ ತರಹ ಇದಿಲ್ಲ ಆ ಕಾಳಿದಾಸನೇ ಬೇರೆ ಈ ಕಾಳಿದಾಸನೇ ಬೇರೆ ಸಿಂಪಲ್ ಎರಡನೇ ಚಂದ್ರಗುಪ್ತನಿಂದ ರಘುಪತಿ ವರ್ಮನ ಆಸ್ಥಾನಕ್ಕೆ ಬಂದಂತ ಒಬ್ಬ ವ್ಯಕ್ತಿ ಯಾರ್ರಿ ಕಾಳಿದಾಸ ಈ ಕಾಳಿದಾಸ ಒಂದು ಕೃತಿಯನ್ನ ಬರಿತಾನ ಕೌಂತಳೇಶ್ವರ ದೌತ್ಯ ಕೌಂತ ಲೇಶ್ವರ ದೌತ್ಯ ಕೌಂತಳೇಶ್ವರ ದೌತ್ಯ ಎಂಬ ಕೃತಿಯನ್ನ ಬರಿತಾನ ಸಿಂಪಲ್ ನೋಡ್ರಿ ಕವಿರತ್ನ ಕಾಳಿದಾಸ ಅಲ್ಲ ಈ ಕಾಳಿದಾಸನವರೇ ಈ ಕಾಳಿದಾಸ ಒಂದು ಕೃತಿಯನ್ನ ಬರಿತನ ಕೌಂತಳೇಶ್ವರ ಎಸ್ ಈ ರಘುಪತಿ ವರ್ಮನ ನಂತರ ಕದಂಬ ಮನೆತನದ ಅತ್ಯಂತ ಸುಪ್ರಸಿದ್ಧನಾದ ಒಬ್ಬ ದೊರೆಯೇ ಬರ್ತಾನೆ ಕಾಕುತ್ಸ ವರ್ಮ ಆ ಕಾಕುಸ್ತ ವರ್ಮನ ಕುರಿತು ಮುಂದಿನ ವಿಡಿಯೋದಲ್ಲಿ ನೋಡೋಣ ಮಿತ್ರರೇ ಈಗ ಈ ಕಿತ್ತನೆ ವಿಡಿಯೋಕ ವಿದಾಯ ಹೇಳ್ತೀನಿ ಓಕೆ ಬಾಯ್ ಗುಡ್ ಲಕ್